ಇಲ್ಲಿ ರಾಜಕಾರಣಿಗಳು ಅಧಿಕಾರಿಗಳು ಎಲ್ಲ ಶಾಮೀಲ್ ಆಗಿರೋದ್ರಿಂದ, ಈ ಅಕ್ರಮದಲ್ಲಿ ಭಾಗಿಯಾಗಿರೋದ್ರಿಂದ, ಕೋಟ್ಯಾಂತರ ರೂಪಾಯಿ ಅವ್ಯವಹಾರ ನಡೆದಿರೋದ್ರಿಂದ, ಭ್ರಷ್ಟಾಚಾರ ನಡೆದಿರೋದ್ರಿಂದ, ಅಬೌಟ್ 300 crores ಅಂತ ಹೇಳ್ತಾರೆ, ಇನ್ನೂ ಜಾಸ್ತಿನೇ ನಡೆದಿರ್ಬೋದು. ನಾಟ್ ಓನ್ಲಿ ಈ ಬರೀ ಇಷ್ಟೇ ಅಲ್ಲ, ಬೇರೆ ಇನ್ನೂ ಅನೇಕ ಪ್ರಕರಣಗಳಲ್ಲಾಗಿದ್ದಾವೆ, ಅದನ್ನು ಬೇರೆ ದಿನ ಹೇಳ್ತೀನಿ ನಾನು. ಬೇರೆ ಬೇರೆ ರಿಕ್ರೂಟ್ಮೆಂಟ್ಗಳಲ್ಲೆಲ್ಲ ಹೇಗೇಗೆ ಭ್ರಷ್ಟಾಚಾರ ನಡೆದಿದೆ ಅಂತ ಹೇಳ್ತೀನಿ ನಾನು, ಇನ್ನೊಂದು ದಿನ ಹೇಳ್ತೀನಿ. ಸೊ ಇದನ್ನ CID ತನಿಖೆ ಮಾಡಿಸ್ತಾ ಇದ್ದಾರೆ. ಸರ್ಕಾರ ಶಾಮೀಲ್ ಆಗಿರೋದ್ರಿಂದ, ಮಂತ್ರಿಗಳು ಶಾಮೀಲ್ ಆಗಿರೋದ್ರಿಂದ, ಅಧಿಕಾರಿಗಳು ಶಾಮೀಲ್ ಆಗಿರೋದ್ರಿಂದ, ಪೊಲೀಸ್ ಅಧಿಕಾರಿಗಳು ಶಾಮೀಲ್ ಆಗಿರೋದ್ರಿಂದ, CID ನ್ಯಾಯಯುತವಾಗಿ ತನಿಖೆ ಮಾಡಲಿಕ್ಕೆ ಸಾಧ್ಯ ಆಗಲ್ಲ, ಅದರಿಂದ ನ್ಯಾಯ ಸಿಗಲ್ಲ. ನಂಬರ್ 2, ನನ್ನ ಪ್ರಕಾರ ನನ್ನ ಡಿಮ್ಯಾಂಡ್ ಏನು ಅಂತಂದರೆ, ಇದು ನ್ಯಾಯಾಂಗ ತನಿಖೆಗೆ ಕೂಡಲೇ ಒಪ್ಪಿಸ್ಬೇಕು. ನ್ಯಾಯಾಂಗ ತನಿಖೆ ಒಪ್ಪಿಸ್ಬೇಕು. ಸಿಟ್ಟಿಂಗ್ ಹೈಕೋರ್ಟ್ ಜಡ್ಜ್ ಇಂದ ತನಿಖೆ ಆಗ್ಬೇಕು. ನ್ಯಾಯಾಂಗ ತನಿಖೆ ಸಿಟ್ಟಿಂಗ್ ಹೈಕೋರ್ಟ್ ಜಡ್ಜ್ ಇಂದ ತನಿಖೆ ಆಗ್ಬೇಕು. ಆಗ ಮಾತ್ರ ನ್ಯಾಯ ಸಿಕ್ಕಲಿಕ್ಕೆ ಸಾಧ್ಯ ಆಗ್ತದೆ. ಬೆಂಗಳೂರಿನಿಂದ ಮಂಗಳೂರುವರೆಗೆ, ಬೀದರ್ನಿಂದ ಚಾಮರಾಜನಗರದವರೆಗೆ, ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್ಕ.